ವಾಟ್ ರಾಜೇಶ್ವರಿ, ಚೆನ್ನಾಗಿದ್ಯಾ? ಇದೇನು ನನ್ನ ಹಿಂದೆ ಹಿಂದೆ ಬರುತ್ತಿರುವೆಯಲ್ಲ. ರಾಜೇಂದ್ರ, ಹಿಂದೆ ಕಾಲೇಜಿನಲ್ಲಿ ನಡೆದ ಒಂದು ಚಿಕ್ಕ ಘಟನೆಗೋಸ್ಕರ, ಆ ಸೇಡನ್ನ ತೀರಿಸ್ಕೋಬೇಕೆಂಬ ಉದ್ದೇಶದಿಂದ ನನ್ನ ಶೀಲವನ್ನ ಉಂಡು ಹೋದವರು ಇಂದು ಕಣ್ಣಿಗೆ ಬಿದ್ದಿದ್ದೀರಾ. ಪ್ರತಿನಿತ್ಯ ನಿಮ್ಮನೆ ಹುಡುಕುತ್ತ ಹೊರಟಿದ್ದೇನೆ ನಾನು. ಯಾಕೆ ನೋಡಿ, ಮದುವೆಗೆ ಮುಂಚೆ ಎಂಜಲು ಮಾಡಿದ ಈ ನನ್ನ ದೇಹವನ್ನ ಮತ್ತೊಬ್ಬರಿಗೆ ಒಪ್ಪಿಸಲು ನನಗೆ ಮನಸ್ಸಿಲ್ಲ. ಆದ ಕಾರಣ ದಯವಿಟ್ಟು ನನ್ನ ಕೈ ಹಿಡಿದು ನನಗೆ ಬಾಳು ಕೊಡಿ ರಾಜೇಶ್ವರಿ. ರಾಜೇಶ್ವರಿ, ಅಂದು ನಾನು ನಿನ್ನ ಕೈ ಹಿಡಿದು ಜಗ್ಗಿದನೆ ಎಂಬ ಒಂದೇ ಒಂದು ಕಾರಣಕ್ಕಾಗಿ ಈ ರಾಜೇಂದ್ರ ಕೆನ್ನೆಗೆ ಹೊಡೆದು ಅವಮಾನ ಮಾಡಿಬಿಟ್ಟೆ. ಈಗ ಅಂದಿನ ಸೊಕ್ಕು ಎಲ್ಲ ಮಾಯವಾಗಿ ಹೋಯ್ತೇನೋ. ನೋಡಿ, ಅಂದು ನೀವು ನನ್ನೊಂದಿಗೆ ಅಸಭ್ಯವಾಗಿ ವರ್ತಿಸಿದಿರಿ, ಅದಕ್ಕೋಸ್ಕರ ನಾನು ಆ ರೀತಿ ಮಾಡಬೇಕಾಯ್ತು. ಆದ್ರೆ ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ದಯವಿಟ್ಟು ನನಗೆ ಮಾತ್ರ ಕೈ ಬಿಡಬೇಡಿ ರಾಜೇಂದ್ರ. ಸಾಧ್ಯವಿಲ್ಲ, ನೀನು ಜೀವನ ಇಡೀ ಹೀಗೆ ಕೊರಗುತ್ತಿರಬೇಕು. ದಯವಿಟ್ಟು ಈ ರೀತಿ ಮಾತಾಡಬೇಡಿ. ಅಂದು ನೀವು ನನ್ನ ಶೀಲವನ್ನ ಉಂಡಿದ್ದ ಪ್ರತೀಕ, ಈಗಾಗಲೇ ನನ್ನ ಗರ್ಭದಲ್ಲಿ ನಿಮ್ಮ ವಂಶದ ಕುಡಿ ಬೆಳೀತಾ ಇದೆ. ಇಂಥ ಸಮಯದಲ್ಲಿ ನೀವೇನಾದರೂ ನನ್ನನ್ನು ಕೈ ಬಿಟ್ರೆ ನನಗೆ ಆತ್ಮಹತ್ಯೆ ಗತಿ. ರಾಜಶ್ರೀ, ನಾಲ್ಕು ಜನರೆದುರು ನನಗೆ ಅವಮಾನ ಮಾಡಿ ನೀನು ಬರೀ ನನ್ನ ಕಾಲೇಜ್ ಲೈಫ್ನಷ್ಟೇ ಹಾಳು ಮಾಡಿದೆ. ಆದರೆ ನಾನು ಇಡೀ ನಿನ್ನ ಲೈಫನ್ನೇ ಹಾಳು ಮಾಡಿಬಿಟ್ಟೆ. ಹೇಗಿದೆ ಸೇಡಿಗೆ ಸೇಡು ತೀರಿಸಿಕೊಂಡ ರೀತಿ? ಬೇಡಿ ರಾಜೇಂದ್ರ, ಇಷ್ಟೊಂದು ಕಠೋರವಾಗಿ ಮಾತನಾಡಬೇಡಿ. ನಮ್ಮ ತಂದೆಯವರು ಆಗರ್ಭ ಶ್ರೀಮಂತರು, ಮೇಲಾಗಿ ಅವರಿಗೆ ನಾನು ಒಬ್ಬಳೇ ಮಗಳು. ನನ್ನನ್ನು ಅವರು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ. ಒಂದು ವೇಳೆ ನನ್ನ ಜೀವನದಲ್ಲಿ ಇಂಥ ದುರಂತದ ಘಟನೆ ನಡೆದ ವಿಚಾರ ಅವರಿಗೆ ಗೊತ್ತಾದ್ರೆ ಖಂಡಿತವಾಗ್ಲೂ ಅವರು ಬದುಕಲು ಸಾಧ್ಯವೇ ಇಲ್ಲ. ಅದು ಅಲ್ಲದೆ ನನ್ನ ಸೋದರ ಮಾವರಿಗೆ ಕೊಟ್ಟು ಮದುವೆ ಮಾಡ್ಬೇಕಂತ ನಿಶ್ಚಯ ಮಾಡಿದ್ದಾರೆ. ಇಂಥ ಸ್ಥಿತಿಯಲ್ಲಿ ನಿಮ್ಮನ್ನು ಬಿಟ್ಟು ಹಸೆ ಮನೆಗೆ ಏರುವುದಕ್ಕಿಂತ ನಾನು ಸ್ಮಶಾನದ ಹಾದಿ ಹಿಡಿಯುವುದೇ ಒಳ್ಳೆಯದು. ಅಪಾರ ಆಸ್ತಿಗೆ ಒಬ್ಬಳೇ ಮಗಳು, ವಿಚಾರ ಮಾಡಿ ಮುಂದಡಿ ಇಟ್ಟರೆ ಸ್ಥಾಪಿಸಬಹುದು ನನ್ನ ಹಕ್ಕು. ಹಾ ರಾಜಶ್ರೀ, ನಿನ್ನನ್ನು ಈ ಸ್ಥಿತಿಗೆ ತಂದ ತಪ್ಪಿಗೆ ನನಗೂ ಪ್ರಾಯಶ್ಚಿತ್ತವಾಗಿದೆ. ನಾನು ನಿನ್ನ ಕೈಹಿಡಿಯಲು ಒಪ್ಪುತ್ತೇನೆ. ಆದರೆ ಈ ಮಾತಿಗೆ ನಿಮ್ಮ ತಂದೆಯವರು ಒಪ್ಪಬೇಕಲ್ಲ. ನಿಜ ನಿಮ್ಮ ಮಾತು, ನಮ್ಮ ತಂದೆಯವರು ಖಂಡಿತವಾಗ್ಲೂ ಈ ಮಾತಿಗೆ ಒಪ್ಪುವುದಿಲ್ಲ. ಯಾಕೆಂದ್ರೆ ನನ್ನ ಸೋದರ ಮಾವನಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡಿ ಎಲ್ಲ ಆಸ್ತಿಯನ್ನು ಅವನಿಗೆ ಕೊಡಬೇಕೆಂಬುದೇ ಅವರ ಆಸೆ. ಹೀಗಿರ್ಬೇಕಾದ್ರೆ ಹಾ, ಇದಕ್ಕೆ ನಾನೊಂದು ಉಪಾಯ ಹೇಳ. ಏನದು? ಮುಂದಿನ ವಾರವೇ ನನ್ನ ಸೋದರ ಮಾವ, ನನ್ನ ತಂದೆ, ನಾನು ಮೈಸೂರಿಗೆ ಹೋಗಬೇಕಾಗಿದೆ. ಪರೀಕ್ಷೆ ಇದೆ ಅಂತ ನೆಪ ಮಾಡಿಕೊಂಡು ನಾನು ಹೋಗೋದನ್ನು ಕ್ಯಾನ್ಸಲ್ ಮಾಡ್ಕೊಂಡು ಬಿಡ್ತೇನೆ. ಆಗ ಮನೆಯಲ್ಲಿ ನಾನು ಒಬ್ಬಳೇ ಇರ್ತೀನಿ. ಮುಂದಿನ ವಾರ ನೀವು ತಪ್ಪದೆ ನಮ್ಮ ಮನೆಗೆ ಬಂದರೆ ನಾವಿಬ್ಬರು ಸೇರಿ ರಿಜಿಸ್ಟರ್ ಮ್ಯಾರೇಜ್ ಆಗ್ಬೋದು. ಮುಂದೆ ನಿಮ್ಮೂರಿಗೆ ಹೋಗ್ಬೋದು. ಮತ್ತೆ ನಿಮ್ಮ ತಂದೆಯವರ ಸಂಪತ್ತು? ಅದರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಯಾಕೆಂದ್ರೆ ನಾನು ಚಿಕ್ಕ ವಯಸ್ಸಿನಲ್ಲಿ ಇರುವಾಗಲೇ ನಮ್ಮ ತಂದೆಯವರು ಎಲ್ಲ ಆಸ್ತಿಯನ್ನ ನನ್ನ ಹೆಸರಿಗೆ ಬರೆದಿಟ್ಟಿದ್ದಾರೆ. ಇದುವರೆಗೂ ಶ್ರೀಮಂತಿಗೆ ಸುಪ್ಪತ್ತಿಗೆಯಲ್ಲಿ ಲೋಲಾಡಿದ ಅವಳು ನನ್ನ ಕೈ ಹಿಡಿಯಲು ಬಯಸಿದ್ದು ನನ್ನ ಭಾಗ್ಯವೇ ಸರಿ. ಇವಳಿಗೆ ನನ್ನ ಸ್ಥಿತಿಯ ಬಗ್ಗೆ ಗೊತ್ತಾಗದ ಹಾಗೆ ನಟಿಸಿ ಇವಳನ್ನು ನಂಬಿಸಿ ಅಪಾರ ಸಂಪತ್ತಿನ ಒಡೆಯ ನಾನಾಗಲೇಬೇಕು. ರಾಜೇಂದ್ರ, ಯಾಕೆ ಏನು ಯೋಚನೆ ಮಾಡ್ತಾ ಇದ್ದೀರಾ? ಹಾ, ಏನಿಲ್ಲ, ನಾನು ನಿನ್ನಂತೆ ನಮ್ಮ ತಂದೆಗೆ ಒಬ್ಬನೇ ಮಗ. ನಾನು ಇಲ್ಲಿ ಶಾಲೆ ಕಲಿಯಲು ಬಂದಾಗ ಅಲ್ಲಿ ನಮ್ಮ ತಂದೆಯವರು ಗಳಿಸಿಟ್ಟ ಅಪಾರ ಆಸ್ತಿ ನೋಡಿಕೊಳ್ಳುವರ ದಿಕ್ಕಿಲ್ಲದೆ ಆಳುಗಳ ಕೈಯಲ್ಲಿ ಸಿಕ್ಕಿ ಕರಿಗಿ ಹೋಗಿದೆ. ಈಗ ಒಮ್ಮೆಲೆ ಹೋಗಿ ಅಲ್ಲಿ ಹೊಸ ಸಂಸಾರ ಹೂಡುವುದೆಂದರೆ? ಅಯ್ಯೋ, ಇದಕ್ಕೆ ಯಾಕೆ ಇಷ್ಟು ಚಿಂತೆ ಮಾಡ್ತೀರಾ? ನಿಮ್ಗೆ ಎಷ್ಟು ಹಣ ಬೇಕೋ ಕೇಳಿ, ಅದನ್ನ ನಾನು ತಂದು ಕೊಡ್ತೀನಿ. ಆದ್ರೆ ನನ್ನದೊಂದು ಮಾತು. ಏನದು? ಇನ್ನು ಮುಂದೆ ನೀವು ಎಲ್ಲ ಕೆಟ್ಟ ದುಶ್ಚಟಗಳನ್ನ ಬಿಟ್ಟು ಒಳ್ಳೆಯವರಾಗಿ ಬಾಳ್ಬೇಕು. ಓಕೆ ರಾಜಶ್ರೀ, ನಿನ್ನಂತ ಮಾರ್ಗದರ್ಶಕರು ಸಿಕ್ಕ ಮೇಲೆ ನಾನು ಒಳ್ಳೆಯವನಾಗಿ ಬಾಳಲಾರನೆ. ಖಂಡಿತವಾಗಿಯೂ ನಿನ್ನ ಮಾತನ್ನು
ಅಕ್ಷರಸ ಪಾಲಿಸುತ್ತೇನೆ ರಾಜಶ್ರೀ. ಧರ್ಮದ ಹಾದಿಯಲ್ಲಿ ನಾನು ನಡೀತಿರಬೇಕಾದ್ರೆ ನೀವು ಕೂಡ ನನ್ನೊಂದಿಗೆ ಧರ್ಮದ ಹಾದಿಯನ್ನೇ ತುಳಿಯಬೇಕು. ಇಲ್ಲಿವರೆಗೂ ಕೆಟ್ಟವರ ಸಹವಾಸ ಮಾಡಿ ನೀವು ಕೆಟ್ಟವರಾಗಿದ್ದೀರಾ. ಇನ್ನು ಮೇಲೆ ಹಾಗಾಗೋದು ಬೇಡ. ಇನ್ನು ಮುಂದೆ ಈ ಕುಡಿತದ ಕೆಟ್ಟ ಚಟವನ್ನ ನೀವು ಬಿಟ್ಟು ಬಿಡಬೇಕು. ಸರಿ, ಹಾಗಾದ್ರೆ ನಾನಿನ್ನು ಮನೆಗೆ ಹೋಗ್ತೀನಿ. ಮುಂದಿನ ವಾರ ನೀವು ಖಂಡಿತವಾಗ್ಲೂ ನಮ್ಮ ಮನೆಗೆ ಬರಬೇಕು. ನಾನಿನ್ನು ಬರಲ್ಲ. ಮನೆಗೆ ಹೋಗೋದಕ್ಕಿಂತ ಮುಂಚೆ ಮೊದಲು ಈ ಮನದನಿಯನ್ನ ಮನತನಿಸಿ ಕಾಲು ಕೀಳು ಇಲ್ಲಿಂದ. ಓ ನನ್ನಲ್ಲೇ. ಹಾಗ ಸರಿ. ಹಾಗ ಹಾ
ಕಡಲ ಕೂಡುವ ಆಸೆ, ಕಡಲ ಮೋಡ ಸೇರುವ ಆಸೆ, ನದಿ ಕಡಲ ಕೂಡುವ ಆಸೆ, ಕಡಲ ಮೋಡ ಸೇರುವ ಆಸೆ, ಮದುವ ಹೀರುವ ಆಸೆ, ಮೋಡಗಿರಿಯ ಚುಂಬಿಸುವ ಆಸೆ, ಮೋಡಗಿರಿಯ ಚುಂಬಿಸುವ ಆಸೆ, ತುಂಬಿ ಮದುವ ಹೀರುವ ಆಸೆ, ಬಾಬಾರೇ ಓ ಪ್ರಿಯ ತಾನೇ, ಬಾಬಾರೇ ಓ ಪ್ರಿಯ ತಾನೇ, ಬಾಬಾರೇ ಓ ಪ್ರಿಯ ತಾನೇ, ಬಾಬಾರೇ ಓ ಪ್ರಿಯ ತಾನೇ. ರಾಜೇಂದ್ರ, ಖಂಡಿತವಾಗ್ಲೂ ನಮ್ಮ ಮನೆಗೆ ಬರೋದನ್ನ ಮಾತ್ರ ತಪ್ಪಿಸಬಾರ್ದು. ಖಂಡಿತವಾಗಿ ಬರಬೇಕು. ರಾಜಶ್ರೀ, ಒಡೆದ ಮುತ್ತು ಎಂದೂ ಬೆಲೆ ಬಾಳದು, ನೆಲವು ಹೀರಿದ ಛಲವು ಮತ್ತೆ ನಮ್ಮ ಕೈ ಸೇರದು, ಸೀಲ ಕಳೆದುಕೊಂಡ ಹೆಣ್ಣಿಗೆ ಈ ಸಮಾಜದಲ್ಲಿ ಎಂದೂ ಬೆಲೆ ಸಿಗದು. ರಾಜಶ್ರೀ, ನನ್ನ ಬಯಕೆಗನುಗುಣವಾಗಿ ಉರುಳುತ್ತಿದೆ ನಿನ್ನ ಜೀವನ ಚಕ್ರ. ನನ್ನ ಕೈ ಹಿಡಿದು ಬಾಳು ಸಾಗಿಸಬೇಕೆಂಬ ಹೆಬ್ಬಯಕೆಯಿಂದ ಬಂದ ಹೆಣ್ಣೆ, ನಿಮ್ಮ ತಂದೆಯ ಅಪಾರ ಸಂಪತ್ತು ನನ್ನ ಕೈ ಸೇರಿದ ಅರಗಳಿಗೆಯಲ್ಲಿ ನೂಕುವೆನು. ನಿನ್ನನ್ನು ಕಾಲನರ ಮನೆಯ ಬಾಗಿಲು ತೆರೆದು, ಇನ್ನು ಮೇಲೆ ಆ ರಾಜಸ್ತ್ರೀಗೆ ನನ್ನ ಮೇಲೆ ಸಂಶಯ ಬರದಂತೆ ನಡೆದುಕೊಂಡು ಹೋಗುವುದು ನನ್ನ ಹೊಣೆ.